ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಮಲಪ್ಪತ ಎಮ್ಮ ಜೋತವರ್. ಎಲ್ಲರಿಗೂ ಮೊದಲನೇದಾಗಿ ಹೋಳಿ ಹಬ್ಬದ ಶುಭಾಶಯಗಳು. ಎಲ್ಲರಲ್ಲೂ ನೆಮ್ಮದಿ ಉಳಿಲಿ, ತಾವೆಲ್ಲರೂ ಸಂತೋಷವಾಗಿರಲಂತ ತಮ್ಮಲ್ಲೇ ತಮಗಾಗಿ ಆಶಿಸುತ್ತಾ ವಿಷಯಕ್ಕೆ ಬರ್ತಾಯಿದ್ದೀನಿ. ಬಂದದಾಗೆ ಕೇಜ್ರಿವಾಲ್ರ ಸಮಸ್ಯೆ, ಕೇಜ್ರಿವಾಲ್ರ ಸುತ್ತ ಬೆಳೆಯುತ್ತಿರುವಂಥ ಹುತ್ತ ಏನೇನು ಆಗಬಹುದು ಮುಂದಿನ ಭವಿಷ್ಯ ಅನ್ನೋದ್ರ ಬಗ್ಗೆ ಒಂದಿಷ್ಟೇನೋ ಚರ್ಚೆ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಮೋದಿಜಿಯವರು ತಮ್ಮ ಇಡಿ ಮೂಲಕ ಕೇಜ್ರಿವಾಲ್ರನ್ನು ಬಂಧಿಸಿದ್ದು ತಪ್ಪೋ ಸರಿಯೋ ಅಪರಾಧವೋ ಏನಿದು, ಯಾಕೆಂದರೆ ಅವ್ರು ತಿಳ್ಕೊಂಡಿರ್ಬೋದು ಇಡಿ ಮೂಲಕ CBI ಮೂಲಕ ನಾ ಬಂಧಿಸೆ ಏನಾದರೂ ಸಾಧಿಸಬಹುದು, ಇದರಲ್ಲಿ ಗೆಲ್ಲಬಹುದು, ವಿರೋಧಿಗಳನ್ನೆಲ್ಲ ಈಗಾಗಲೇ ಕಾಂಗ್ರೆಸ್ಗೆ ದುಡ್ಡು ಖರ್ಚು ಮಾಡಲಿಕ್ಕೆ ಬರದಂಗೆ ಫ್ರೀಜ್ ಮಾಡಿದ್ದರ ದುಡ್ಡನ್ನು, ಈಗ ಕೇಜ್ರಿವಾಲ್ರನ್ನ ಬಂಧನದಲ್ಲಿ ಹಾಕಿದ್ದು ಅದು ಚುನಾವಣೆ ಘೋಷಣೆ ಆದಮೇಲೆ ಇವೆಲ್ಲ ಈಗಾಗಲೇ 8-9 ಸಲ ಅವರು, ಇದು 9ನೇ ಸಲ ಕರೆದರೂ ಬಂದಿರಲಿಲ್ಲ ಇಡಿಗೆ. ಇನ್ನೊಂದು 2 ತಿಂಗಳು ಬಿಟ್ಟಿದ್ರೆ ಏನಾಗ್ತಿತ್ತು ಅಂದರೆ ಅವ್ರ ಚುನಾವಣೆಗೆ ಅವ್ರು ಹೊರಗೆ ಬರೋದಂಗೆ ಆ ಪಾರ್ಟಿಯನ್ನು ಮುರಿಬೇಕು ಅಂತೇನೋ ಪ್ರಯತ್ನ ಮಾಡಿದರು ಏನೋ. ಯಾಕೆಂತಂದರೆ ಅವ್ರ ಹಿಂದೆ ಯಾರೂ ಇಲ್ಲ, ಈಗ ಲೀಡರ್ಗಳು ಉಳಿದಿಲ್ಲ ಅಲ್ಲೇ. ಅವರ ಲೀಡರ್ಗಳಾದಂಥ ಇವ್ರ ಜೊತೆಗಾರರು ಸಿಸೋಡಿ ಆಗಿರ್ಬೋದು, ಜೈನ್ ಆಗಿರ್ಬೋದು, ಸಂಜಯ್ ನಮ್ಮ ಸಿಂಗ್ ಆಗಿರ್ಬೋದು, ಇವರೆಲ್ಲರೂ ಈಗ ಒಳಗೆ ಬಿದ್ದಿದ್ದಾರೆ. ಇವರೊಬ್ಬನ ಹಾಕಿಬಿಟ್ಟು ಮುಗಿದು ಬಿಡಿದು ಈ ಪಕ್ಷ ಒಳದು ಹೋಗ್ತದೆ, ಇದು ಚುನಾವಣೆಯಲ್ಲಿ ಯುದ್ಧಕ್ಕೆ ಬರಲಿಕ್ಕಿಲ್ಲ, ಮತ್ತು ಕಾಂಗ್ರೆಸ್ ಹತ್ರ ದುಡ್ಡಿಲ್ಲ, ಇನ್ನುಳಿದ ವಿರೋಧಿಗಳಂತೂ ಎಲ್ಲರೂ ಛಿದ್ರ ಆಗಿದ್ದಾರೆ. ಈ ನೆಲೆಯಲ್ಲಿ ಅವ್ರದ್ದೇನೋ ಒಂದು ಪ್ಲ್ಯಾನ್ ಮಾಡಿ ಇದನ್ನು ಹೊಡೆದಿದ್ದಾರೆ. ಇದು ಒನ್ ಸೈಡೆಡ್ ವ್ಯೂ. ಯಾಕಪ್ಪ ಅಂತಂದ್ರೆ ಅವರು ತಮ್ಮ ಮನಸ್ಸಿಗೆ ಏನು ಸರಿ ಅನ್ನಿಸ್ತದೆ ಮಾಡಿದ್ದಾರೆ, ಮತ್ತು ಇದು ಗೆಲ್ತದೆ ಅಂತ ಅವ್ರ ಒಂದು ಪ್ಲ್ಯಾನ. ಆದರೆ ಪರಿಸ್ಥಿತಿ ಯಾವ ರೀತಿ ಆಗಲಿಕ್ಕಂಥದ್ದಪ್ಪ ಅಂತ ದೆಹಲಿ ಒಳಗೆ, ಯಾಕಂದರೆ ದೆಹಲಿ ಇಸ್ ಸೆಂಟರ್ ಆಫ್ ಆ್ಯಂಡ್ ಹಾರ್ಟ್ ಆಫ್ ಇಂಡಿಯಾ. ಕೇವಲ ಇದು ದೆಹಲಿ ಅಷ್ಟೇ ಅಲ್ಲ, ಅಲ್ಲಿ ಇಡೀ ದೇಶ ಜನ ಅಲ್ಲಿದ್ದಾರೆ, ಇಡೀ ದೇಶ ತುಂಬ ಅದರ ಸುದ್ದಿ ಹೋಗುವಂಥವಿದ್ದ. ಇದಾದ ತಕ್ಷಣ ಕಾಂಗ್ರೆಸ್ ಎಚ್ಚರಗೊಂಡಿತು. ಬಹಳ ಮಹತ್ವದಲ್ಲಿ ಏನಪ್ಪ ಅಂತಂದರೆ ಕಾಂಗ್ರೆಸ್ ಎಚ್ಚರಗೊಂಡ ಸಡನ್ ಆಗಿ ಸಪೋರ್ಟ್ ಮಾಡಿತ್ತು. ಜೊತೆಗೆ ಇಂಡಿಯಾದ ಎಲ್ಲ ಮಿತ್ರರು ಒಬ್ಬೊಬ್ಬರಾಗಿ ಸಪೋರ್ಟ್ ಮಾಡ್ತಾ ಈ 31ನೇ ತಾರೀಕಿಗೆ ಒಂದು ದೊಡ್ಡ ರ್ಯಾಲಿಯನ್ನು ಜಂತರ್ ಮಂತ್ರದಲ್ಲೋ ರಾಮಲೀಲಾದಲ್ಲೋ ಮಾಡುವಂಥ ನಿರ್ಧಾರ ಮಾಡಿದ್ದಾರೆ. ದೊಡ್ಡ ಫಂಕ್ಷನ್, ಇಡೀ ದೇಶದ ಮೂಲೆ ಮೂಲೆಗಳಿಂದ ವಿರೋಧ ಪಕ್ಷದ ಎಲ್ಲ ಜನ ಬರುವಂಗೆ ಕರೆ ಕೊಟ್ಟಿದ್ದಾರೆ. ಅದೇನಾದರೂ ಯಶಸ್ವಿ ಆದರೆ ಆದರೇನು ಹಾಗೇ ಆಗ್ತದೆ. ಯಾಕಂದರೆ ಪಟ್ಟಣದಲ್ಲಿ ಆದಂಥ ನೋಡ್ರಿ, ಗಾಂಧಿ ಮೈದಾನದಲ್ಲಿ ಎಷ್ಟು ಜನ ಕೂಡಿದ್ರಿ, 10 ಲಕ್ಷಕ್ಕೂ ಮೀರಿ ಜನ ಕೂಡಿದ್ರೆ ಅವತ್ತು ಕೂಡಿದ ಲೆಕ್ಕ ನೋಡಿದರೆ ಬಹಳಷ್ಟು ಸೇರಿದರು. ಹಂಗೆ ಶಿವಾಜಿ ಪಾರ್ಕ್ದಲ್ಲಿ ಮುಂಬೈನಲ್ಲಿ ಎಷ್ಟು ಜನ ಕೂಡಿದ್ರು, ಅಲ್ಲೂ ಇಂಡಿಯಾ ತನ್ನ ಒಂದು ಒಕ್ಕಷ್ಟಿನ ಫಲ ಪ್ರದರ್ಶಿಸಿತು. ಇನ್ನು ಅದರ ಜೊತೆಗೆ ಈಗ ದೆಹಲಿ ಇಲ್ಲೂ ಸಹ ದೊಡ್ಡ ರ್ಯಾಲಿ ರಾಮಲೀಲಾ ಮೈದಾನದಲ್ಲ ದೊಡ್ಡದಾಗಿ ನಡೀತಾ ಇದೆ. ಹೀಗಾಗಿ ಇಲ್ಲಿ ಜನ ಅಪೇಕ್ಷಿತ ಮಟ್ಟದಲ್ಲಿ ಬಂದ ಭಾಗವಹಿಸಿದರೆ ನಿಜವಾಗಿ ಇದೊಂದು ಭಯವನ್ನು ಹುಟ್ಟಿಸುವಂಥ ಕೆಲಸ. ತಪ್ಪು ಮಾಡಿದ್ರ BJPಗಳು ಅಂತ, ಯಾಕೆಂದರೆ ಈಗೇನು BJPಗಳು ಇಡಿ ಮೂಲಕ ಇವ್ರ ಮೇಲೆ ದಾಳಿ ಮಾಡಿಸಿದಾರೆ, ಅಲ್ಲಿ ಭಾಳ ಜನ ಖುಷಿ ಪಟ್ಟಿರ್ಬೋದು, BJPಗಳು ಲಡ್ಡು ಹಂಚಿರ್ಬೋದು, ಮತ್ತೇನೋ ಮಾಡಿರ್ಬೋದು, ನಾವು ಗೆದ್ದೀವಂತೀರಿ. ಇಂಥದ್ದೊಂದು ಪ್ರಸಂಗವನ್ನು ಗಾಂಧೀಜಿಯವರು ಕೊಲೆ ಆದಾಗ ಸಹ ಇದೇ ಪ್ರಸಂಗ ಮಾಡಿದ್ದರು. ಆವತ್ತಿನ ಜನ ಸಿಹಿ ಹಂಚಿದ್ರು. ಅಂಥ ಒಂದು ಪ್ರಸಂಗ ಇವತ್ತು ಮಾಡಿದಾರ. ನಿಜವಾಗಿ ಇಲ್ಲಿ ಆರೋಪ ಏನು, ಹೌದು ಅಲ್ಲಿ ದುಡ್ಡು ತೆಗೆದುಕೊಂಡಾರ, ದುಡ್ಡು ತೆಗೆದುಕೊಂಡು ಗೋವಾ ಎಲೆಕ್ಷನಲ್ಲಿ ಖರ್ಚು ಮಾಡಿದ್ದಾರೆ, 100 ಕೋಟಿ 330 ಕೋಟಿ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿವರೆಗೂ ಒಂದು ಪೈಸೆನೂ ಸಿಕ್ಕಿಲ್ಲ, ಪಾರ್ಟಿ ಖರ್ಚು ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಸಾಕ್ಷಿ ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ಆ ವ್ಯಕ್ತಿ ರೆಡ್ಡಿ, ಅವರು ಒಬ್ರು ಯಾರಪ್ಪ ಅಂತಂದ್ರೆ BJP ಪಾರ್ಟಿಗೆ ಎಲೆಕ್ಟ್ರಲ್ ಬಾಂಡ್ ಕೊಟ್ಟಂತ, 52 ಕೋಟಿ ರೂಪಾಯಿ ಬಾಂಡ್ ಕೊಟ್ಟಂಥವ್ರು. ಅದೆಲ್ಲ ಇತಿಹಾಸದ ಇದೆ, ಅದು ಮಾಫಿ ಸಾಕ್ಷಿ. ಅದು ಎಷ್ಟರ ಮಟ್ಟಿಗೆ ನಮ್ಮ ಕೇಜ್ರಿವಾಲ್ರನ್ನ ಒಂದು ತಪ್ಪು ಹಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಶರತ್ ರೆಡ್ಡಿ ಅವರ ಈ ಸಾಕ್ಷಿ ಎಷ್ಟು ವಿಶ್ವಸನೀಯ ಅನ್ನೋ ದೊಡ್ಡ ಪ್ರಶ್ನೆ ಇದೆ. ಯಾಕಂದರೆ ಇದು ಬಿಟ್ಟು ಮತ್ತೇನು ಸಿಕ್ಕಿಲ್ಲ. ಆರೋಪ ಮಾಡ್ತಾ ಇದ್ದಾರೆ ಕೇಂದ್ರ ಅವರು ಅಂತೇಳಿ, ನಮ್ಮ ED ಅವರು ಇವರೇ ಹೇಳಿದ್ದಾರೆ, ಇವ್ರು ಹೇಳಿದಲ್ಲೇ ಆಗ್ಯದ ಅಂತ ವ್ಯವಹಾರ ಆಗ್ಯದ ಅಂತೇಳಿ ಅವನು ಆರೋಪಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಒಬ್ಬ ಮಾಫಿ ಸಾಕ್ಷಿಯಿಂದ ಒಂದು ಅಪರಾಧಿ
ಏನು ಒಂದು ಕೇಸ್ ಅದ ಸ್ಟ್ಯಾಂಡ್ ಆಗ್ತದ. ಈಗ ಮತ್ತೆ ಏನಂತೇವಪ್ಪ ಸಾಕ್ಷಿಗಳು, ಮನೋಜ್ ತಿವಾರಿ ಅವರು, ಮನೋಜ್ ಕುಮಾರ್ ತಿವಾರಿ ಅವರು ಹೇಳ್ಬೋದು ಸಾಕಷ್ಟು ಅದೇ ತೊಗೊಂಡಿದ್ದಾರೆ, ಯಾರು ಸಾಕ್ಷಿ ಸಿಗಲಿಕ್ಕೆ ತೊಗೊಂಡಿದ್ದಾರೆ ಅವರು ಹೇಳ್ತಾರೆ. ಮತ್ತು ಇವತ್ತು ರೆಗ್ಯುಲರಾಗಿ ಎಷ್ಟು ಸಾವಿರಾರು ಕೋಟಿ ರೂಪಾಯಿ ಈಗಾಗಲೇ ಈ ಎಲೆಕ್ಟ್ರಲ್ ಬಾಂಡ್ನಿಂದ ಬಂದಿದ್ದವು. ಸ್ವತಃ ಈ ಶರದ್ ರೆಡ್ಡಿ ಅವ್ರನ್ನ ಈ ಬಿ ಜೆ ಪಿಗೆ ಕೊಟ್ಟಿದ್ದಾರೆ 52 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅದ್ರಾಗ ಇವರ ಸಾಕ್ಷಿ ಎಷ್ಟು ಮಟ್ಟಿಗೆ, ಮತ್ತು ಅದೇ ಕಾಲಕ್ಕೆ ಈ ಒಂದು ಈ ಎಲೆಕ್ಟ್ರಲ್ ಬಾಂಡ್ ಮೂಲಕ ದುಡ್ಡು ತೆಗೆದುಕೊಂಡಂಥ ಬ್ಲ್ಯಾಕ್ ಮನಿನ ಫೈಟ್ ಮಾಡ್ಕೊಂಡಂಥ ಇವ್ರಿಗೆ ಯಾಕೆ ಈ ಎನ್ಕ್ವೈರಿ ಇಲ್ಲ, ಇದುವರೆಗೆ ಇಡಿಯಾಗಿ ಅವ್ರು ಸಮನ್ಸ್ ಕಳಿಸಿಲ್ಲ ಅನ್ನೋ ಪ್ರಶ್ನೆ ಇವತ್ತು ಹೇಳ್ತಾ ಇದ್ದವ್ರಿ, ಇವ್ರು ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇದ್ದ. ಹೀಗಾಗಿ ಇಂಡಿಯಾದ ನಾಳೆ ಬರುತ್ತಿರುವಂಥ 31ನೇ ತಾರೀಕಿನ ಬೃಹತ್ ರ್ಯಾಲಿ ಇದ್ದಿದ್ದು, ಇದು ಮೋದಿಜಿಯವರ ಒಂದು ಜನಪ್ರಿಯತೆ ಕಂಟಕ ಪ್ರಯಾಗ ಎಲ್ಲ ಸಾಧ್ಯತೆಗಳಿದ್ದಾವೆ. ಮುಖ್ಯ ಮುದ್ದಾಗಳಿದ್ದಾವೆ ಇಲ್ಲ, ಮುಖ್ಯ ಮುದ್ದಾದ ಮಾತ್ರ